ದೇಹದಲ್ಲಿ 72,000 ನರಗಳು. ಆ ನರಗಳ ಮೂಲ ನಮ್ಮ ಬೆನ್ನುಹುರಿ, ಸ್ಪೈನಲ್ ಕಾರ್ಡ್. ನರಗಳು ದೇಹದಲ್ಲಿ ಪ್ರತಿಯೊಂದು ಕೂಡ ಇಂಪಾರ್ಟೆಂಟು. ನರಗಳ ಕೆಲಸ ಹೊರಲೋಕದಿಂದ ಸಿಗ್ನಲ್ಗಳನ್ನು ತಗೊಂಡು ಮೆದುಳಿಗೆ ಕಳಿಸೋದು, ಮೆದುಳಲ್ಲಿಂದ ಬರುವ ಸಿಗ್ನಲ್ಗಳನ್ನು ದೇಹದಲ್ಲಿರುವ ಅಂಗಗಳಿಗೆ ಕಳಿಸಿ ಚಟುವಟಿಕೆಗಳನ್ನು ಮಾಡೋಂಗೆ ಮಾಡೋದು ನರಗಳ ಕೆಲಸ. ಮತ್ತು ರಕ್ತ ಸಂಚಾರ, ದೇಹದಲ್ಲಿರುವ ಪ್ರತಿಯೊಂದು ಕಣಗಳಿಗೂ ರಕ್ತವನ್ನು ತಗೊಂಡೋಗಿ ಬಿಡೋದು ಈ ನಾಡಿ, ನರಗಳ ಕೆಲಸ. ಈ ನರಗಳು ಬರೀ ಇಷ್ಟು ಮಾತ್ರ ಕೆಲಸ ಮಾಡೋದಿಲ್ಲ. ಈ ನರಗಳು ಎರಡು ಜಾಯಿನ್ ಆಗುತ್ತೆ, ಎರಡು ನರಗಳು ಜಾಯಿನ್ ಆಗುತ್ತೆ, ಬೇಕಾಟ್ಟು ಜಾಗದಲ್ಲಿ ಜಾಯಿನ್ ಆಗಿದೆ, ಜಂಕ್ಷನ್ ಪಾಯಿಂಟ್. ಇದನ್ನು ಇಂಗ್ಲೀಷಲ್ಲಿ ಮೆರಿಡಿಯನ್ ಪಾಯಿಂಟ್ ಅಂತ ಕರಿತೀವಿ. ಈ ಮೆರಿಡಿಯನ್ ಎನರ್ಜಿ ಉತ್ಪಾದನೆ ಆಗೋದು. ಏನಿದು ಮೆರಿಡಿಯನ್ ಪಾಯಿಂಟು? ನಾವು ನೋಡಿರ್ಬೋದು, ಈಗ ಕೆ ಆರ್ ಎಸ್ ಇದೆ ನಮ್ಮ ಮೈಸೂರಲ್ಲಿ, ಆ ಡ್ಯಾಮಿಂದ ನೀರನ್ನು ಬ್ಯಾಂಗ್ಳೂರಿಗೆ ಕಳಿಸ್ತಾರೆ. ಬಿಡಿ, ಈಗ ಬ್ಯಾಂಗ್ಳೂರಲ್ಲಿ ನೀರು ಕಷ್ಟ ಬಂದ್ಬಿಟ್ಟಿದೆ. ಆ ನೀರನ್ನು ಹೇಗೆ ಕಳಿಸ್ತೀವಿ ಅಂತಂದರೆ, ಪೈಪ್ಗಳನ್ನು ಹಾಕಿದ್ದೀವಿ, ಆ ಪೈಪ್ಗಳ ಮೂಲಕವಾಗಿ ಅದು ಸಂಚಾರ ಮಾಡುತ್ತೆ ನೀರು. ಆದರೂ ಕೂಡ ನೀರು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಏನು ಪ್ರೆಷರ್ ಇತ್ತು, ಆ ಪ್ರೆಷರ್ ಎಂಡ್ ಪಾಯಿಂಟಲ್ಲಿ ಬರಬೇಕು ಅಂತಂದರೆ ಸುಮ್ಮನೆ ಪೈಪ್ಗಳನ್ನು ಹಾಕಿದ್ರೆ ಆಗೋದಿಲ್ಲ. ಅಲ್ಲಲ್ಲಿ ಅಲ್ಲಲ್ಲಿ ಪಂಪಿಂಗ್ ಸೆಂಟರ್, ಮೋಟ್ರ್ ಹಾಕ್ತಾರೆ, ಮೋಟ್ರ್ ಹಾಕಿ ಪಂಪ್ ಮಾಡ್ತಾರೆ, ಮಾಡಿ ಸ್ಪೀಡನ್ನು ಶುರು ಪಾಯಿಂಟಲ್ಲಿ ಇಟ್ಟಿತ್ತು ಅಷ್ಟೇ ಮೈಂಟೈನ್ ಮಾಡ್ತಾರೆ. ಸೇಮ್ ಅದೇ ಥರ ನಮ್ಮ ದೇಹದಲ್ಲಿ 9,000 ಕಿಲೋಮೀಟರ್ ನರಗಳು ಸ್ಪ್ರೆಡ್ ಆಗಿದೆ ದೇಹದಲ್ಲಿ. ಇಲ್ಲಿ 150 ಕಿಲೋಮೀಟರ್ ಮೈಸೂರಿಂದ ಬ್ಯಾಂಗ್ಳೂರಿಗೆ ನೀರು ಕೊಡಿಸೋದಕ್ಕೆ ಇಟ್ಟಿಟ್ಟು ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಈ ದೇಹದ ಒಳಗಡೆ 9,000 ಕಿಲೋಮೀಟರ್ನಲ್ಲಿ ರಕ್ತ ಸಂಚಾರ ಆಗಬೇಕು ಅಂತಂದರೆ ಅದು ಅಷ್ಟು ಸಾಧಾರಣವಾಗಿ ಮಾಡೋಕ್ಕೆ ಸಾಧ್ಯವಿಲ್ಲ. ಅದು ಪುಟಾಣಿ ಒಂದು ಮುಷ್ಟಿಯಟ್ಟಿರುವ ಹೃದಯ, ಅದೇ ಮೋಟರು, ಅದೇ ಪಂಪು ಹೊಡಿತಾ ಇರುತ್ತೆ, ಅದರಿಂದ ಸಾಧ್ಯವಿಲ್ಲ. ಭಗವಂತ ಎಷ್ಟು ಬುದ್ಧಿವಂತ, ಇಂಟೆಲಿಜೆಂಟ್ ಅಂತಂದರೆ ಮಧ್ಯದಲ್ಲಿ ಮೋಟರ್ಗಳು, ಪಂಪ್ ಸೆಟ್ಗಳು ಇಟ್ಟಿದ್ದಾನೆ. ಆ ಮೋಟರ್ಗಳು, ಪಂಪ್ ಸೆಟ್ಗಳು ಎಲ್ಲಿದೆ ಅಂತಂದರೆ ಎರಡು ನರಗಳು ಸೇರುವ ಜಾಗಗಳು, ಅದಕ್ಕೆ ಮೆರಿಡಿಯನ್ ಪಾಯಿಂಟು, ಎನರ್ಜಿ ಸೆಂಟರ್ ಅಂತ ಹೇಳ್ತೀವಿ. ಅದನ್ನು ನಮ್ಮ ಆಧ್ಯಾತ್ಮದಲ್ಲಿ ಚಕ್ರ ಹಾಗೆ ಅಂತ ಕರಿತೀವಿ, ಶಕ್ತಿ ಕೇಂದ್ರಗಳು ಅಥವಾ ಚಕ್ರಗಳು ಹಾಗೆ ಅಂತ ಕರಿತೀವಿ. ದೇಹದಲ್ಲಿ ಆ ಥರ ಜಾಯಿಂಟ್ಗಳು ಮಿನಿ ಚಕ್ರಾಸ್, ಮೈನರ್ ಚಕ್ರಾಸ್, ಮೇಜರ್ ಚಕ್ರಾಸ್ ಅಂತ ಮೂರು ಥರದ ಚಕ್ರಗಳಿದೆ, ಅಂದರೆ ಜಾಯಿಂಟ್ಗಳು, ಮೆರಿಡಿಯನ್ ಪಾಯಿಂಟ್ಗಳು. ಒಂದೊಂದು ಜಾಯಿಂಟು ತುಂಬ ಇಂಪಾರ್ಟೆಂಟು. ಆ ಒಂದೊಂದು ಪಾಯಿಂಟಲ್ಲೂ ಒಂದೊಂದು ಚಕ್ರಗಳನ್ನು ಸೃಷ್ಟಿ ಮಾಡಿದ್ದಾನೆ, ಕಣ್ಣಿಗೆ ಕಾಣಲ್ಲ. ಈ ದೇಹದಲ್ಲಿ ಕಣ್ಣಿಗೆ ಕಾಣದೇ ಇರೋ ವಸ್ತುಗಳು ಯಾವುದು ಅಂತಂದರೆ, ಒಂದು ಚಕ್ರಗಳು, ಇನ್ನೊಂದು ಆತ್ಮ, ಇನ್ನೊಂದು ಮನಸ್ಸು. ಚಕ್ರಗಳು, ಆತ್ಮ, ಮನಸ್ಸು, ಇವು ಮೂರು ಕಣ್ಣಿಗೆ ಕಾಣೋದಿಲ್ಲ, ಆದರೆ ಒಂದಕ್ಕೊಂದು ಸಂಬಂಧಪಟ್ಟಿದೆ. ಈ ಚಕ್ರಗಳು ಎನರ್ಜಿಯನ್ನು ಮ್ಯಾನಿಪ್ಯುಲೇಟ್ ಮಾಡಿ, ದೊಡ್ಡದು ಮಾಡಿ, ಜಾಸ್ತಿ ಮಾಡಿ, ತಿರುಗಿ ಹಳೆ ಪೌರುಷವನ್ನು ಪಡೆದು ರಕ್ತ ಸಂಚಾರ ತಿರುಗಿ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋದಕ್ಕೆ ಉಪಯೋಗ ಮಾಡುತ್ತೆ. ಈ ಪ್ರತಿಯೊಂದು ಚಕ್ರಗಳು ಒಂದು ವಿಚಿತ್ರವಾದ ಶಕ್ತಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಶಕ್ತಿಯನ್ನು ಕರೆಂಟ್ ಅಂತೀವಿ ನಾವು. ಆ ಕರೆಂಟೇ ಆತ್ಮಶಕ್ತಿ, ಆ ಕರೆಂಟೇ ಆರ, ಆ ಕರೆಂಟೇ ಪ್ರಭಾವಳಿ.
ಈ ಪ್ರಭಾವಳಿ ಅಂತನ್ನೋದು ಆತ್ಮಶಕ್ತಿ, ನಮ್ಮ ದೇಹದ ಒಳಗಡೆ ಇರುವ ಆತ್ಮ ಎಷ್ಟು ಶಕ್ತಿಯುತವಾಗಿದೆ ಅಂತನ್ನೋದು. ನಮ್ಮ ಸುತ್ತ ಏನು ಬೆಳ್ಕೊಂಡಿದೆ ಅಲ್ಲಿ ನೋಡಿ, ಹಿಂದೆ ಆ ಕೃಷ್ಣ ತಲೆ ಪಕ್ಕದಲ್ಲಿ ಪ್ರಭಾವಳಿ ಕಾಣುತ್ತೆ ನೋಡಿ, ಅದು ಪ್ರತಿಯೊಬ್ಬರಿಗೂ ಇದೆ. ಸೊಳ್ಳೆಯಿಂದ ಹಿಡಿದು ಗಿಡದಿಂದ ಹಿಡಿದು ಎಲ್ಲೆಲ್ಲಿ ಜೀವವಸ್ತುಗಳಿದೆ ಪ್ರತಿಯೊಂದಕ್ಕೂ ಆತ್ಮಶಕ್ತಿ ಇದೆ. ಆ ಆತ್ಮಶಕ್ತಿಯನ್ನು ಪ್ರೊಡ್ಯೂಸ್ ಮಾಡಿ ಹೊರಗಡೆ ತಳ್ಳೋದೇ ಚಕ್ರಗಳು. ನೂರ ಐದು ಚಕ್ರಗಳಿದೆ, ಮೇಜರ್ ಚಕ್ರಾಸ್. ಮತ್ತೆ ಏಳು ಚಕ್ರಗಳು ಮೇಜರ್ ಚಕ್ರಗಳಿದೆ, ಮೈನರ್ ಚಕ್ರಾಸ್ ನೂರ ಐದು, ಮೇಜರ್ ಚಕ್ರಾಸ್ ಏಳು. ಈ ಏಳು ಚಕ್ರಗಳು ನಿಮ್ಮ ಸ್ಪೈನಲ್ ಕಾರ್ಡಲ್ಲಿದೆ. ಈ ಸ್ಪೈನಲ್ ಕಾರ್ಡಲ್ಲಿ ಏಳು ಚಕ್ರಗಳು ಈ ರೀತಿ ಕಾಣುತ್ತೆ. ತಲೆ ಮೇಲ್ಭಾಗ, ಹಣೆ ಭಾಗ, ಕತ್ತಿನ ಭಾಗ, ಎದೆ ಭಾಗ, ಹೊಟ್ಟೆ ಭಾಗ, ಹೊಟ್ಟೆ ಕೆಳಗಡೆ ಭಾಗ, ಗುದದ್ವಾರದ ಭಾಗ, ಎಡಗಡೆ ಚಂದ್ರ ಇದೆ, ಬಲಗಡೆ ಸೂರ್ಯ ಇದೆ. ಆ ಕರ್ರಗೆ ನರ ಕಾಣುತ್ತೆ ನೋಡಿ, ಬಲಗಡೆ ಪಿಂಗಳ ನಾಡಿ ಅಂತ ಹೆಸರು, ಎಡಗಡೆ ಸೂರ್ಯನಾಡಿ ಅಂತ ಹೆಸರು. ಸೂರ್ಯನಾಡಿ ಉಷ್ಣ, ಚಂದ್ರನಾಡಿ ಕೋಲ್ಡು. ಈ ದೇಹವನ್ನು ಕರೆಕ್ಟಾದ ಸಮತೋಲನೆಯನ್ನು ಕಾಪಾಡಬೇಕು ಅಂತಂದರೆ ಉಷ್ಣ ಈ ಎರಡು ನರಗಳು ತುಂಬ ತುಂಬ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡುತ್ತೆ. ಈ ಎರಡು ನರಗಳು ನಿಮ್ಮ ಹಣೆ ಭಾಗಕ್ಕೆ ಬಂದು ಸೇರುತ್ತೆ. ಹಣೆ ಭಾಗ ಒಂದು ಜಂಕ್ಷನ್ನು, ಹೇಗೆ ಮೆರಿಡಿಯನ್ ಪಾಯಿಂಟ್ ಅಂತ ಹೇಳಿದೆ, ಎಡ ಮತ್ತು ಪಿಂಗಳ ನಾಡಿ ಸೇರುವ ಜಾಗ ಯಾವುದು ಅಂದರೆ ಹಣೆ ಭಾಗ. ಹಣೆ ಭಾಗದಲ್ಲಿ ಪೀನಿಯಲ್ ಗ್ರಂಥಿ ಅಂತ ಒಂದು ಗ್ರಂಥಿ ಇದೆ, ಆ ಪೀನಿಯಲ್ ಗ್ರಂಥಿನಲ್ಲೇ ಆತ್ಮ ಕೆಲಸ ಮಾಡೋದು. ಸೊ ನೀವು ನಿಮ್ಮ ಈ ಆತ್ಮ ಮತ್ತು ಕಾನ್ಷಿಯಸ್ಸು, ಕಾನ್ಷಿಯಸ್ ಅಂದ್ರೇನು, ಪ್ರಜ್ಞೆ. ಬರೀ ಆತ್ಮ ದೇಹದ ಒಳಗಡೆ ಇದ್ದರೆ ಉಪಯೋಗವಿಲ್ಲ, ಪ್ರಜ್ಞೆ ಬೇಕು ಮನುಷ್ಯನಿಗೆ. ಆ ಕಾನ್ಷಿಯಸ್ ಅಂತನ್ನೋದೇನು, ಕಾನ್ಷಿಯಸ್ ಬಗ್ಗೆ ಏನು ತಿಳ್ಕೊಂಡಿದ್ದೀರಾ?